ಹಾಗಾಗಿ ಫ್ರೆಂಡ್ಸ್, ನಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಏನ್ ಮಾಡ್ತಿದ್ದೇವೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು 2 ಅಂಕದ ಪ್ರಶ್ನೆ ಡಿಸ್ಕಷನ್ ಮಾಡೋಣ. ಸೊ ಇದಕ್ಕಾಗಿ ನಾನು ಯೂಸ್ ಮಾಡ್ತಾ ಇರೋದು ನಮ್ಮ ಎಸ್ ಎಸ್ ಎಲ್ ಸಿ ಬೋರ್ಡ್ ಅವ್ರು ಬಿಟ್ಟಂತ ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಸೊ ಮೇನ್ ಕ್ವಶನ್ ಪೇಪರ್ ಇದು ಸಪ್ಲಿಮೆಂಟರಿ ಕ್ವಶನ್ ಪೇಪರ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು 4ನೇ ವಿಡಿಯೋ. ಸೊ ಎಲ್ಲ ವಿಡಿಯೋ ಲಿಂಕ್ ಈ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಓಕೆ, ಎಸ್, 7 ಕ್ವಶನ್ಸ್ ಗಳನ್ನ ಕೇಳ್ತಾರೆ 2 ಅಂಕದ ಪ್ರಶ್ನೆಗಳಲ್ಲಿ. ಸೊ ಪ್ರೋಸ್ ಅಂದ್ರೆ ಗದ್ಯ ಭಾಗದಿಂದ್ರ ಮತ್ತು ಪದ್ಯ ಭಾಗದಿಂದ್ರ. ಸೊ ಎಷ್ಟೆಷ್ಟು ಕ್ವಶನ್ಸ್ ಬರ್ತಾವು? 6 ಮತ್ತು ಸೊ ಆಮೇಲೆ ಸಪ್ಲಿಮೆಂಟರಿ ರೀಡರ್, ಸಪ್ಲಿಮೆಂಟರಿ ರೀಡರ್ ಪೋಯೆಟ್ರಿ ಸೆಕ್ಷನ್ ಅಂಡ್ ಪ್ರೋಸ್ ಸೆಕ್ಷನ್ ಅಂತರ. ಸೊ ಸಪ್ಲಿಮೆಂಟರಿ ರೀಡರ್ ಅಂದ್ರೆ 2 ಕ್ವಶನ್ಸ್ ಬರ್ತಾವು, 1 ಕ್ವಶನ್ ಫ್ರಮ್ ಪೋಯೆಟ್ರಿ ಸೆಕ್ಷನ್, 3 ಆಯ್ತು, 4 ಕ್ವಶನ್ ಫ್ರಮ್ ಲೆಸನ್ ಅಂತರ ಕೇಳ್ತಾರೆ. ಓಕೆ, ಸೊ ಫಸ್ಟ್ ಕ್ವಶನ್, ಇದು 18ನೇ ಕ್ವಶನ್ ಕೇಳ್ತಾರ. ಸೊ ವಾಟ್ ವ್ಯಾಲ್ಯೂಸ್ ಕ್ಯಾನ್ ಯು ಲರ್ನ್ ಫ್ರಮ್ ದ ಲೆಸನ್? ಇದು ವೆರಿ ರೇರ್. ಸೊ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಲೆಸನ್ ಅಂದ್ರ, ಸೊ ನೀವು ಯಾವ ವ್ಯಾಲ್ಯೂಸ್ ಗಳನ್ನ ಕಲಿತೀರಿ? ಇಂಥ ಕ್ವಶನ್ಸ್ ಜಾಸ್ತಿ ಕೇಳ್ತಿರ್ತಾರೆ. ಸೊ ಅದಕ್ಕೆ ನಾನು ಏನ್ ಮಾಡಿದೀನಿ, ಫ್ರಮ್ ದ ಕ್ಯಾರೆಕ್ಟರ್ ಆಫ್ ಬಾಲೇಶ್ವರ್ ವಿ ಕ್ಯಾನ್ ಲರ್ನ್ ದಟ್ ಒನ್ ಶುಡ್ ನೆವರ್ ಹೆಸಿಟೇಟ್ ಟು ಹೆಲ್ಪ್ ಸಮ್ ಒನ್ ಇನ್ ನೀಡ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ರೀ. ಆಮೇಲೆ ಹಿ ಡಿಡ್ ನಾಟ್ ಥಿಂಕ್ ದಟ್ ಹಿ ವುಡ್ ಗೆಟ್ ಇನ್ವಾಲ್ವ್ ಇನ್ ದ ಪೊಲೀಸ್ ಕೇಸ್ ಆರ್ ವಾಟ್ ವಾಟ್ ಸೋ ಎವರ್, ಬಟ್ ಸೆಲ್ಫ್ಲೆಸ್ಲಿ ಹೆಲ್ಪ್ಡ್ ರೋಮ ಅಂತ ಕೊಟ್ಟಿದ್ದೇನೆ. ಸೊ ಯಾವುದೇ ಪೊಲೀಸ್ ಕೇಸ್ ಆಗಿರ್ಬೋದು, ಯಾವುದಕ್ಕೂ ಹೆದರಬಾರ್ದು, ನಾವು ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಆಗ್ಬೇಕು ಅನ್ನೋದನ್ನ. ಸೊ ವಿ ಕ್ಯಾನ್ ಲರ್ನ್ ದೀಸ್ ಟೂ ವ್ಯಾಲ್ಯೂಸ್ ಫ್ರಮ್ ದಿಸ್ ಲೆಸನ್. ಅಥವಾ ಶಾರ್ಟ್ಕಟ್ ಆಗಿ ವಿ ಕ್ಯಾನ್ ಲರ್ನ್ ಲವ್ ಅಂಡ್ ಕಂಪ್ಯಾಷನ್, ಯಾಕಂದ್ರೆ ಇದು ಮೇನ್ ಇರುವುದೇ ಕಂಪ್ಯಾಷನ್. ಸೊ ಅದನ್ನ ನಾನು ಸ್ಟೇಟ್ಮೆಂಟ್ ರೀತಿಯಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಷ್ಟು ಕೊಟ್ಟರೆ ಸಾಕು, ಯು ವಿಲ್ ಗೆಟ್ ಕಂಪ್ಲೀಟ್ 2 ಮಾರ್ಕ್ಸ್. ಅಂಡ್ ಹೌ ಡಿಡ್ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟ್ರೈ ಟು ವೈಪ್ ಔಟ್ ಕ್ಯಾಸ್ಟ್ ಡಿಫ್ರೆನ್ಸ್? ಇಲ್ಲಿ ಇಬ್ಬರದ್ದು ಕೇಳಿದ್ದಾರೆ, ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆನು ಕೇಳಿದ್ದಾರೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆನು ಕೇಳಿದ್ದಾರೆ. ಯಾವ ರೀತಿ ಕ್ಯಾಸ್ಟ್ ಡಿಫ್ರೆನ್ಸಸ್ ಅನ್ನ ವೈಪ್ ಔಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಅಂತೇಳಿ. ಸೊ ಒಂದು, ಗಾಂಧೀಜಿ ರಿಮೈಂಡೆಡ್ ದ ಡ್ಯೂಟಿ ಆಫ್ ಹೈಯರ್ ಕ್ಯಾಸ್ಟ್ ಟುವರ್ಡ್ಸ್ ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಬರೆದಿದ್ದೀನಿ. ಅಂಡ್ ಸೆಕೆಂಡ್ ಪಾಯಿಂಟ್, ಡಾಕ್ಟರ್ ಅಂಬೇಡ್ಕರ್ ರಿಮೈಂಡೆಡ್ ದ ಡಿಪ್ರೆಸ್ಡ್ ಕ್ಲಾಸಸ್ ದಟ್ ಈಕ್ವಾಲಿಟಿ ವಾಸ್ ದೇರ್ ಇನ್ಹರೆಂಟ್ ರೈಟ್ ವಿತ್ ಮೋರ್ ಪವರ್ಫುಲ್ ಕ್ಯಾಸ್ಟ್ ಅಂತ ಕೊಟ್ಟಿದ್ದೀನಿ. ಒಬ್ಬರು ಡ್ಯೂಟೀಸ್ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟರೆ, ಒಬ್ರು ರೈಟ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟರು. ಓಕೆ, ಒನ್ ಹ್ಯಾಸ್ ಗಿವನ್ ಇಂಪಾರ್ಟೆನ್ಸ್ ಟು ಡ್ಯೂಟಿ ಅಂಡ್ ಅನದರ್ ಪರ್ಸನ್ ಹ್ಯಾಸ್ ಗಿವನ್ ಇಂಪಾರ್ಟೆನ್ಸ್ ಟು ದಿ ರೈಟ್ಸ್. ಸೊ ಗಾಂಧಿ ಸ್ಟ್ರೆಸ್ ದ ಡ್ಯೂಟೀಸ್, ಬಟ್ ಅಂಬೇಡ್ಕರ್ ಸ್ಟ್ರೆಸ್ ದ ರೈಟ್. ಓಕೆ, ಆಲ್ರೈಟ್. ಹೌ ಕ್ಯಾನ್ ಯು ಸೇ ದಟ್ ಸತೀಶ್ ಗುಜರಾತ್ ಬಿಕಮ್ ಪಾಪ್ಯುಲರ್ ವಿತ್ ದ ಏಪಲ್ ಸಪೋರ್ಟ್ ಆಫ್ ಹಿಸ್ ಫಾದರ್? ಸೊ ಫಾದರ್ ಸಪೋರ್ಟ್ ಕೇಳ್ಬೋದು ಅಥವಾ ಬ್ರದರ್ ಇನ್ ದರ್ ಸಪೋರ್ಟ್ ಕೇಳ್ಬೋದು. ಯಾಕಂದ್ರೆ ಕ್ವಶನ್ ಏನಾದ್ರು ಕೇಳಿದಾರೆ ನಮ್ಮ ಟೆಕ್ಸ್ಟ್ ಬುಕ್ ದಲ್ಲಿ, ಬ್ರದರ್ ಅಂಡ್ ಫಾದರ್ ಹೌ ದೇ ಹೌ ಸಪೋರ್ಟೆಡ್ ಹಿಮ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಅದಕ್ಕಾಗಿ ಇಲ್ಲಿ ಫಾದರ್ ಅಷ್ಟೇ ಕೇಳಿದ್ದಾರೆ, ಸತೀಶ್ ಗುಜರಾತ್ ಫಾದರ್ ಸಪೋರ್ಟ್ ಹೆಲ್ಪ್ಡ್ ಹಿಮ್ ಟು ಬಿಕಮ್ ಆನ್ ಅಕಂಪ್ಲಿಶ್ಡ್ ಆರ್ಟಿಸ್ಟ್ ಅಂಡ್ ಗೇನ್ ರೆಕಾಗ್ನಿಷನ್ ಇನ್ ದ ಆರ್ಟ್ ವರ್ಲ್ಡ್ ಅಂತ ಕೊಟ್ಟಿದ್ದೇವೆ. ಆಮೇಲೆ ಈಸ್ ಫಾದರ್ಸ್ ಕನೆಕ್ಷನ್ಸ್ ಆಲ್ಸೋ ಹೆಲ್ಪ್ಡ್ ಹಿಮ್ ಟು ಸೆಕ್ಯೂರ್ ಕಮಿಷನ್ಸ್ ಫಾರ್ ಮ್ಯೂರಲ್ಸ್ ಅಂಡ್ ಅದರ್ ಪ್ರೊಜೆಕ್ಟ್ಸ್ ಅಂತ ಕೊಟ್ಟಿದೆ. ಅಥವಾ ನೀವು ಇದನ್ನ ಗೊತ್ತಾಗಲಿಲ್ಲ ಅಂದ್ರೆ ಇದನ್ನ ಬಿಡ್ರಿ, ಇದನ್ನ ಬನ್ನಿ. ಈಸ್ ಫಾದರ್ ಸ್ಪೆಂಡ್ ಟೈಮ್ ವಿತ್ ಹಿಮ್ ಎವ್ರಿ ಡೇ ಟಾಕಿಂಗ್ ಟು ಹಿಮ್ ಅಂಡ್ ಟ್ರೈಂಗ್ ಟು ಟೀಚ್ ಹಿಮ್ ಥಿಂಗ್ಸ್ ಅಂತ ಬರೆ. ಸೊ ಯು ಹ್ಯಾವ್ ಟು ರೈಟ್ ಮಿನಿಮಮ್ 2 ಪಾಯಿಂಟ್ಸ್ ಟು ದಿ ಮಿನಿಮಮ್ ದರ್ ಶುಡ್ ಬಿ 2 ಪಾಯಿಂಟ್ಸ್ ಫಾರ್ ದಿ 2 ಮಾರ್ಕ್ಸ್. ಸೊ ಒಂದೇ ಬಿಟ್ಟು ನಡೀತೇವೆ. ಅಂಡ್ ಹೂ ವಿಲ್ ಬಿ ಹೆಡ್ ಹಂಟೆಡ್ ಬೈ ದ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರೀಸ್ ಅಂಡ್ ವೈ? 2 ಕ್ವಶನ್ಸ್ ಇದಾವೆ, ಯಾರು ಮತ್ತು ಏಕೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾರು ಮತ್ತು ಏಕೆ? ಸೊ ಪೀಪಲ್ ಹೂ ಸ್ಪೆಷಲೈಸ್ ಆರ್ ಸಕ್ಸೀಡ್ ಇನ್ ದ ಬೋತ್ ಫೀಲ್ಡ್ಸ್ ಆರ್ ಹೆಡ್ ಅಂಡ್ ಹೆಡ್. ಇದು ಇಷ್ಟು ಇರಲೇಬೇಕಾಗತ್ತ. ಓಕೆ, ಇಷ್ಟು ಹೂ ಬದಲಿ ಇದನ್ನ ಬರಿಬೇಕು. ಅಂಡ್ ರಿಮೈನಿಂಗ್ ವಿಲ್ ಬಿ ಹೆಡ್ ಅಂಡ್ ಹೆಡ್ ಬೈ ದ ಫೈನಾನ್ಸ್ ಇನ್ಸ್ಟಿಟ್ಯೂಟ್, ಅದನ್ನೇ ಬರಿಬಹುದು. ಓಕೆ, ರೈಟ್. ಸೊ ಒಂದು ಆನ್ಸರ್ ಆಯ್ತು. ಇನ್ ನೆಕ್ಸ್ಟ್, ಫಾರ್ ಎಕ್ಸಾಂಪಲ್, ಪೀಪಲ್ ಹೂ ಹ್ಯಾವ್ ಬಯೋಲಾಜಿಕಲ್ ಆರ್ ಫಾರ್ಮಸ್ಯುಟಿಕಲ್ ಬ್ಯಾಕ್ ಗ್ರೌಂಡ್ಸ್ ಆರ್ ಹಂಟೆಡ್ ಬೈ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರೀಸ್ ಬಿಕಾಸ್ ಏಕೆಂದರೆ ಲಾಟ್ ಆಫ್ ದೆಮ್ ಬಿಕಮ್ ಸಕ್ಸಸ್ಫುಲ್ ಇನ್ ದೇರ್ ಫೀಲ್ಡ್ ಅಂತ ಕೊಟ್ಟಿದ್ದೀವಿ. ಸೊ ಇಷ್ಟು ಬರ್ತಾರೆ, ದೇ ಹೌ ಟು ಡೆಫಿನೆಟ್ ದೇ ಗಿವ್ ಟು ಮಾರ್ಕ್ಸ್. ಅಂಡ್ ವಾಟ್ ವಾಸ್ ದ ಸ್ಪೆಷಲ್ ಗಿಫ್ಟ್ ಪೊಸೆಸ್ಡ್ ಬೈ ದ ಜಾಜ್ ಪ್ಲೇಯರ್? ಹೌ ಡಿಡ್ ಇಟ್ ಚೇಂಜ್ ಇಸ್ ಫೀಲಿಂಗ್ಸ್? 2 ಕ್ವಶನ್ಸ್ ಇದಾವೆ. ಯಾವುದು ಸ್ಪೆಷಲ್ ಗಿಫ್ಟ್ ಆಗಿತ್ತು, ಜೊತೆಗೆ ಅದು ಹೇಗೆ ಅದನ್ನ ಭಾವನೆಗಳನ್ನ ಚೇಂಜ್ ಮಾಡಿತು ಅಂತೇಳಿ. ಸೊ ಅದಕ್ಕೆ ಆನ್ಸರ್ ಬರ್ತಿದ್ದೀನಿ, ಹಿ ಹ್ಯಾಡ್ ಕಮಾಂಡ್ ಓವರ್ ದ ಸ್ಯಾಕ್ಸೋಫೋನ್. ಇದು ಅವರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಆಗಿತ್ತು. ಸೊ ಹಿ ಹ್ಯಾಡ್ ಪವರ್ ಟು ಮೇಕ್ ದ ಪೀಪಲ್ ಟು ಲಿಸನ್ ಟು ಹಿಸ್ ಮ್ಯೂಸಿಕ್. ದಿಸ್ ಇಸ್ ಆಲ್ಸೋ ಸ್ಪೆಷಲ್ ಗಿಫ್ಟ್ ಫಾರ್ ಹಿಮ್. ಅಂಡ್ ಆಮೇಲೆ ಫೀಲಿಂಗ್ಸ್ ಯಾವ ರೀತಿ ಚೇಂಜ್ ಆಗ್ತಿತ್ತು, ವೆನ್ ಹಿ ಸ್ಟಾರ್ಟ್ಸ್ ಪ್ಲೇಯಿಂಗ್
ಹಿಸ್ ಫೀಲಿಂಗ್ಸ್ ಗೆಟ್ ಚೇಂಜಸ್ ಆಗ್ತಾ ಇದ್ದು. ಸೊ ಹಿ ಫರ್ಗೆಟ್ಸ್ ದಿಸ್ ಮೆಟಲಿಸ್ಟಿಕ್ ಲೈಫ್ ಆ್ಯಂಡ್ ಬಿಕಮ್ಸ್ ವೆರಿ ಹ್ಯಾಪಿ ಅಂತ. ಬ್ಯೂಟಿಫುಲ್ ಕ್ವಶನ್ ಆ್ಯಂಡ್ ಬ್ಯೂಟಿಫುಲ್ ಆನ್ಸರ್. ಓಕೆ ರೈಟ್. ಆ್ಯಂಡ್ ನೆಕ್ಸ್ಟ್, ವಾಟ್ ಕ್ಯಾನ್ ಯು ಲರ್ನ್ ಫ್ರಮ್ ದ ಲೆಸನ್ ಆನ್ ಅಪ್ರೆಂಟಿಸ್ಶಿಪ್? ಇದು ಕ್ವಶನ್ ರೇರ್ ರೇರ್ ಅಂತ ರೇರ್, ಇದು ರಿಪೀಟ್ ಆಗೇ ಇಲ್ಲ. ಎಲ್ಲಿ ನೀವು ಹುಡುಕಾಡ್ತಾರೂ ಆನ್ಸರ್ ವೆರಿ ರೇರ್ ಇದು ಸಿಗೋದು, ಕ್ವಶನ್ ಮತ್ತು ಆನ್ಸರ್. ಸೊ ಅಂತ ಕ್ವಶನ್ ಕೇಳಿದ್ರು 2020ದಲ್ಲಿ. ಸೊ ನಾರಾಯಣಪುರ ಇನ್ಸಿಡೆಂಟ್ ನಾವು ಏನ್ ಕಲಿತೇವೆ ಅಂತಂದ್ರೆ, ಸೊ ವಿ ಲರ್ನ್ ಪೆಟ್ರೋಟಿಸಮ್ ಅಂಡ್ ಸಕ್ರಿಫೈಸ್ ವ್ಯಾಲ್ಯೂಸ್. ಎರಡು ವ್ಯಾಲ್ಯೂಸ್ಗಳು ಬರಲೇಬೇಕಾಗತ್ತ. ಸೊ ಪೆಟ್ರೋಟಿಸಮ್ ಅಂಡ್ ಸಕ್ರಿಫೈಸಸ್, ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಬರ್ರಿ. ಆ್ಯಂಡ್ ಇಟ್ ಆಲ್ಸೋ ಟು ಕಲ್ಟಿವೇಟ್ ಪ್ರೆಸೆನ್ಸ್ ಆಫ್ ಮೈಂಡ್, ಡೆಡಿಕೇಶನ್ ಆಗಿರ್ಬೋದು, ಆರ್ಗನೈಸೇಷನ್ ಸ್ಕಿಲ್ಸ್ ಆಗಿರ್ಬೋದು, ರೆಸ್ಪೆಕ್ಟ್ ಫಾರ್ ಅವರ್ ಕಂಟ್ರಿ ಆಗಿರ್ಬೋದು, ಆ್ಯಂಡ್ ಫ್ರೀಡಮ್ ಫೈಟರ್ಸ್. ಸೊ ಇಷ್ಟನ್ನು ಬರೆದ್ರೆ ಡೆಫಿನೆಟ್ಲಿ ಬ್ಯೂಟಿಫುಲ್ ಆನ್ಸರ್ ಆಗುತ್ತೆ, ಚೆನ್ನಾಗುತ್ತೆ. ಓಕೆ ಎಸ್. ಅಂಡ್ ಅದರ ಬದಲಿಗೆ ಇನ್ನೊಂದು ಕೂಡ ಕೇಳ್ತಾರೆ, ವಿತ್ ಜೀಲ್ ಅಂಡ್ ಡಿಟರ್ಮಿನೇಷನ್ ವಿ ಕ್ಯಾನ್ ಅಚೀವ್ ಎನಿಥಿಂಗ್. ಹೌ ಡು ಯು ರಿಲೇಟ್ ದಿಸ್ ವಿತ್ ದ ಲೈಫ್ ಆಫ್ ಡಿಕಿಡು? ಬ್ಯೂಟಿಫುಲ್. ಸೊ ಭಾಷ್ ವಿದ್ಯಾರ್ಥಿಗಳಿಗೆ ಏನಿಸ್ತದೆ ಸರ್, ಇದು ಕ್ವಶನ್ ಟೆಕ್ಸ್ಟ್ ಬುಕ್ ಅಲ್ಲಿ ನಾನು ನೋಡಿಲ್ಲ. ಸೊ ಅದನ್ನೇ ಸ್ವಲ್ಪ ಚೇಂಜಸ್ ಮಾಡಿ ಕೇಳ್ತಾರೆ, ಯಾವ ರೀತಿ ಇದು ಜೀಲ್ ಮತ್ತು ಡಿಟರ್ಮಿನೇಷನ್ ಅವರು ಅಚೀವ್ ಮಾಡಿದ್ರು ಅನ್ನೋದನ್ನ. ಡೋಲ್ಮಾ ಗಾಟ್ ಟ್ರೈನಿಂಗ್ ಇನ್ ದ ಮೌಂಟ್ ರನ್ನಿಂಗ್ ಇನ್ಸ್ಟಿಟ್ಯೂಟ್ ಅಟ್ ಮನಾಲಿ ಅಂತ ಕೊಟ್ಟಿದ್ದೀನಿ. ಹರ್ ಡಿಟರ್ಮಿನೇಷನ್ ಅಂಡ್ ಹಾರ್ಡ್ ವರ್ಕ್ ಹೆಲ್ಪ್ ಸೆಕ್ಯೂರ್ ಏಮ್ಸ್ ಆಫ್ ದ ಮೂವಿ. ಸೊ ಓಕೆ, ಶಿ ಬಿಲೀವ್ಡ್ ದಟ್ ಸಕ್ಸಸ್ ಆಲ್ವೇಸ್ ಫಾಲೋ ಡೆಡಿಕೇಶನ್ ಅಂಡ್ ಡಿಟರ್ಮಿನೇಷನ್ ಅಂಡ್ ಹಾರ್ಡ್ ವರ್ಕ್ ಅಂತ. ಇದರ ಆಲ್ಮೋಸ್ಟ್ ಆಲ್ ಬೇರೆ ಬೇರೆ ಕ್ವಶನ್ಸ್ ಇದೇ ರೀತಿ ಆನ್ಸರ್ ಬರುತ್ತೆ. ಓಕೆ. ಅಂಡ್ ಶಿ ಯೂಸ್ ಟು ಪ್ರಾಕ್ಟೀಸ್ 4 hours ಎವ್ರಿ ಡೇ ರೀ. ರೈಟ್. ಸೊ ಇಷ್ಟು ಆದ್ರೆ ಅದಕ್ಕೆ ಕಂಪ್ಲೀಟ್ ಆನ್ಸರ್ ಆಗುತ್ತೆ. ಅಂಡ್ ನೆಕ್ಸ್ಟ್ 24th ಕ್ವಶನ್, ವಾಟ್ ಡಿಡ್ ಹನೀಫ್ ಅಂಡ್ ಹಿಸ್ ಬ್ರದರ್ಸ್ ಲರ್ನ್ ಫ್ರಮ್ ದ ಅಬ್ಸೆನ್ಸ್ ಆಫ್ ದೇರ್ ಮದರ್ ಫ್ರಮ್ ಹೋಮ್? ಹೌದು. ಸೊ ತಾಯಿಯವರು ಹೊರಗಡೆ ಹೋಗ್ತಾ ಇದ್ರು. ಹನೀಫ್ಸ್ ಮದರ್ ಹೇಮಾಜಿ ಹ್ಯಾಡ್ ಅ ಟೂರಿಂಗ್ ಜಾಬ್ ಇತ್ತು ಅವರಿಗೆ. ದ ಅಬ್ಸೆನ್ಸ್ ಆಫ್ ಮದರ್ ಫ್ರಮ್ ದ ಹೋಮ್ ಟಾಟ್ ಹನೀಫ್ ಏನ್ ಟಾಟ್ ಮಾಡ್ತು ಹಿಸ್ ಬ್ರದರ್ಸ್ ಅವರಿಗೆ, ಅಂದ್ರೆ ಟು ಡೂ ದೇರ್ ವರ್ಕ್ ಇಂಡಿಪೆಂಡೆಂಟ್ಲಿ ಅನ್ನೋದನ್ನ ಕಲಿಸ್ಕೊಟ್ರು. ಅಷ್ಟೇ ಅಲ್ಲ, ದೇ ಗಾಟ್ ಅಪ್ ಅರ್ಲಿ ಆನ್ ದೇರ್ ಓನ್ ಅಂಡ್ ಗಾಟ್ ರೆಡಿ ಫಾರ್ ಸ್ಕೂಲ್ ಆಗ್ತಾ ಇದ್ರು. ಅಂಡ್ ದೇ ಲರ್ನ್ ದಟ್ ಒನ್ ಸ್ಟಡಿ ಇಸ್ ವೆರಿ ಇಂಪಾರ್ಟೆಂಟ್ ಟು ಬಿಕಮ್ ಕಮ್ ಅಪ್ ಇನ್ ಲೈಫ್. ಇದು ವೆರಿ ಬ್ಯೂಟಿಫುಲ್ ಸ್ಟೇಟ್ಮೆಂಟ್, ಇದು ಬರಲೇಬೇಕು ಕಂಪಲ್ಸರಿ. ಎಸ್. ಸೊ ಇದ್ರ ಬಂದು ಇನ್ನೊಂದು ಕ್ವಶನ್ ಕೇಳಿದ್ರು ಅವ್ರ ಅಂತ ಹೇಳಿ, ವಾಟ್ ವಾಸ್ ದ ಚಾಲೆಂಜ್ ಆಫ್ ದ ಫಸ್ಟ್ ಮಾಸ್ ಬಗ್ಗೆ ಕೇಳಿದ್ದಾರೆ, ಮತ್ತು ವೈ ಡಿಡ್ ವಂಶ ರೆಫ್ಯೂಸ್ ಟು ಒಬೇ ಹಿಮ್? ಯಾತಕ್ಕೆ ಅದನ್ನ ರೆಫ್ಯೂಸ್ ಮಾಡಿದ? ಯಾವುದು ಚಾಲೆಂಜ್ ಆಗಿತ್ತು ಮತ್ತು ಏಕೆ ರೆಫ್ಯೂಸ್ ಮಾಡಿದ? ಚಾಲೆಂಜ್ ಏನಾಗಿತ್ತು? ದ ಫಸ್ಟ್ ಮಾಸ್ಟರ್ ವಾಂಟೆಡ್ ವಾಂಗ್ಜಿಯಾ ಟು ಕಿಲ್ ಲುಸಾಂಗ್ಸ್ ಮದರ್. ದಿಸ್ ವಾಸ್ ದ ಫಸ್ಟ್ ಮಾನ್ಸ್ಟರ್ಸ್ ಚಾಲೆಂಜ್ ಆಗಿತ್ತು. ವಾಂಗ್ಜಿಯಾ ರೆಫ್ಯೂಸ್ ಟು ಒಬೇ ದ ಮಾನ್ಸ್ಟರ್ ಸೇಯಿಂಗ್ ದಟ್ ಹಿ ಲವ್ಡ್ ಹಿಸ್ ಮದರ್. ತನ್ನ ತಾಯಿಯನ್ನು ಪ್ರೀತಿಸ್ತೀನಿ ಅಂಡ್ ನೆವರ್ ಕಿಲ್ ಅನ್ನೋದ ಪ್ರೊಸೆಸ್ ಮಾಡಿ ಇನ್ನೊಬ್ಬ ವ್ಯಕ್ತಿಯ ತಾಯಿನೂ ಕೊಲಿಸಿ ಆಗೋದಿಲ್ಲ. ಬ್ಯೂಟಿಫುಲ್ ಡ್ರಾಮಾ, ಬ್ಯೂಟಿಫುಲ್ ರೀಡಿಂಗ್ ಲೆಸನ್, ಚೆನ್ನಾಗಿ ಮಾಡ್ಬೇಕು, ಡ್ರಾಮಾ ಕೂಡ ಮಾಡ್ಬೇಕು ಅದನ್ನ. ಓಕೆ, ಇಷ್ಟು ಕಂಪಲ್ಸರಿ ಇರಬೇಕಾಗುತ್ತೆ. ದೇ ಹ್ಯಾವ್ ಟು ಗಿವ್ 2 marks. ನೈಸ್. ಸೊ ಹಾಗಾದ್ರೆ ನಾವು ಟೋಟಲ್ ಆಗಿ ಎಷ್ಟು ಮಾಡಿದಂಗೆ ಆಯ್ತು? 7 + 2 ಎಕ್ಸ್ಟ್ರಾ ಕ್ವಶನ್ ಕೊಡ್ತಾವು. ವೆರಿ ವೆರಿ ಇಂಪಾರ್ಟೆಂಟ್ 9 questions ಗಳನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದ್ದವರು ರಿವಿಷನ್ ಆಗುತ್ತಾ, ರಿಪೀಟ್ ಆಗುತ್ತಾ ಮೈಂಡಲ್ಲಿ, ಕೇಳಿ 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 ರಿಪೀಟ್ ಆಗುತ್ತಾ, ಅದನ್ನ ಮೈಂಡ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಅದಕ್ಕಾಗಿ ಇಂತಿ ನಾವು ಮಾಡೋದು ರಿವಿಷನ್ ಮಾಡೋಣ, ಫಸ್ಟ್ ರಿವಿಷನ್ ಮಾಡೋಣ. ಸೊ ಇಲ್ಲಿಗೆ ಮುಗಿಸ್ತೀನಿ. ಈ ನಮ್ಮ ಸ್ಟೋರಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಬಹಳಷ್ಟು ವಿದ್ಯಾರ್ಥಿ ಅನುಕೂಲ ಆಗುತ್ತೆ, ಬಹಳಷ್ಟು ವಿದ್ಯಾರ್ಥಿಗಳು ಹೆದರ್ಕೋತಿದ್ದಾರೆ, ಅವ್ರಿಗೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.